ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 8 ತಿಂಗಳ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಮುಖ್ಯವಾದಂಥ ವಿಡಿಯೋ. ಆ್ಯಂಡ್ ನೆಕ್ಸ್ಟು ಈ ವಿಡಿಯೋನ 3rd trimester ಯಾರ್ಯಾರಿದ್ದೀರೋ ಅವರೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. 7, 8, 9 ಸೊ 7 ತಿಂಗಳು, ಈ 7, 8, 9 ತಿಂಗಳು ಅನ್ನೋದು ತುಂಬ ತುಂಬ ಮುಖ್ಯವಾದಂಥ ವಿಷಯ. ಆದ್ರೂ 7 ತಿಂಗಳಿಂದ ಈ ಟಿಪ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಹೆಲ್ದಿ ಪ್ರೆಗ್ನೆನ್ಸಿ, ಪಾಪುವಿನ ಉತ್ತಮವಾದಂತಹ ಬೆಳವಣಿಗೆ, ಮಗುಗೆ ಸರಿಯಾದಂತಹ ವೆಯ್ಟ್ ಗೈನು, ನಿಮಗೆ ಸರಿಯಾದಂಥ ವೆಯ್ಟ್ ಗೈನು, ರಕ್ತಹೀನತೆ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಕಾಲು ನೋವು, ಅನ್ನೆಸೆಸರಿಯಾಗಿ ಕಾಲುಗಳು ಹಿಡ್ಕೊಳ್ಳೋದು, ಕಾಲು ತುಂಬ ನೋವು ಬರೋದು, ಮತ್ತು ಕಾಲುಗಳು ತುಂಬ ಊತ ಬರೋದು, ಇದೆಲ್ಲನೂ ಪ್ರಿವೆಂಟ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟು ನಿಮಗೆ ರಕ್ತದ ಹೀನತೆ ಇತ್ತು ಅಂದರೆ ನೀವು ಏನೇನು ಮಾಡಬೇಕು ಅದು. ಆ್ಯಂಡ್ ನೆಕ್ಸ್ಟು ಪಾಪುವಿನ ಹೆಡ್ ಫಿಕ್ಸ್ ಆಗೋದಕ್ಕೆ ಏನೇನು ಮಾಡಬೇಕು. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಕೆಲವೊಂದು ಪಾಯಿಂಟ್ಸನ್ನು ನಾನು ನಿಮಗೆ ಒಂದು ವಿವರಣೆಯಿಂದ ಹೇಳ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನಿಮ್ಗೆ ನೋಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಮೊದಲನೇದಾಗಿ ನೀವು 7 ಮಂತ್ಸಲ್ಲಿ ಇದ್ದೀರಾ ಅಂತಂದ್ರೂ 7, 8, 9 ಮಂತ್ಸಲ್ಲಿ ಕೂಡ 3 ತಿಂಗಳು ಕೂಡ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಮೊದಲನೇದಾಗಿ ನಿಮಗೆ ಬೇಕಾಗಿರುವಂಥ ಅತ್ಯವಶ್ಯಕ ವಿಷಯ ಬಂದು ವಿಟಮಿನ್ ಸಿ. ಸೊ ವಿಟಮಿನ್ ಸಿ ನಿಮಗೆ ತುಂಬಾ ಮುಖ್ಯ. ಅದು ಯಾಕಪ್ಪ ಬೇಕಾಗುತ್ತೆ ಅಂತಂದರೆ ನಿಮ್ಮ ಮಗುವಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮ್ಮ ಮಗುವಿನ ಹಲ್ಲಿನ ದವಡೆಗಳು ನಿಮಗೆ ನಿಮಗೇನಾದರೂ ಒಂದು ವೇಳೆ ಹಲ್ಲಿಗೆ ಸಂಬಂಧಪಟ್ಟಂಥ ತೊಂದರೆಗಳಿತ್ತು ಅಂದರೆ ದವಡೆ ಎಲ್ಲ ಸ್ಟ್ರಾಂಗ್ ಆಗೋದಕ್ಕೆ, ಮಗುಗೆ ಉತ್ತಮವಾದಂತಹ ಒಂದು ಚುರುಕಾದಂತಹ ಒಂದು ಬುದ್ಧಿ ಬೆಳವಣಿಗೆಗೆ ವಿಟಮಿನ್ ಸಿ ತುಂಬ ತುಂಬ ಮುಖ್ಯ. ಇಮ್ಯುನಿಟಿ ಸಿಸ್ಟಮ್ ಗೈನ್ ಆಗೋದಕ್ಕೆ ವಿಟಮಿನ್ ಸಿ ತುಂಬ ಮುಖ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇದಕ್ಕೆ ಸಂಬಂಧಪಟ್ಟಂತಹ ಫ್ರೂಟ್ಸ್ ಅಂದರೆ ಆರೆಂಜ್ ಧಾರಾಳವಾಗಿ ತೊಗೊಳ್ಳಿ. ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳೋ ಹಾಗಿದ್ರೆ ಆರೆಂಜ್ ತಿನ್ನಬೇಡಿ. ಟ್ಯಾಬ್ಲೆಟ್ಸ್ ಮುಗಿದ ಮೇಲೆ 1 hour 2 hour ಬಿಟ್ಟು ಆರೆಂಜ್ ತೊಗೋಬೋದು. ಟ್ಯಾಬ್ಲೆಟ್ ಇಲ್ಲದೆ ಇರೋ ಟೈಮಲ್ಲಿ ನೀವು ಆರೆಂಜ್ ತೊಗೊಳ್ಳಿ. ಮೂಸಂಬಿ, ಪೊಮಗ್ರಾನೆಟು, ಆ್ಯಪಲ್ಲು, ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ತೊಗೊಂಡ್ರೆ ಇದ್ದಿದ್ದು ಒಳ್ಳೆಯದು. ಸೊ ವಿಟಮಿನ್ ಸಿ ಚೆನ್ನಾಗಿ ರಿಚ್ ಆಗಿರುವಂತಹ ಒಂದು ಫ್ರೂಟ್ಸ್. ಮತ್ತು ನೆಲ್ಲಿಕಾಯಿ, ದಿವಸಕ್ಕೆ ಬಂದ ನೆಲ್ಲಿಕಾಯಿ, ಚಿಕ್ಕದು ನಾರ್ಮಲ್ ಆಗಿದ್ರೂ ಪರವಾಗಿಲ್ಲ, ಇಲ್ಲ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೆ ಒಂದು ಅರ್ಧ, ಒಂದು ಸ್ವಲ್ಪ ಕಾಲ್ಭಾಗ. ಸೊ ಈ ರೀತಿ ವಿಟಮಿನ್ ಸಿ ಸಿಕ್ಕುವಂತಹ ಎಲ್ಲ ಒಂದು ವಿಷಯಗಳನ್ನು ನೀವು ತಿನ್ನಲೇಬೇಕು. ಇದು ನಿಮ್ಮ ಮಗುಗೂ ನಿಮ್ಮ ಬೆಳವಣಿಗೆಗೂ ಒಳ್ಳೆ ವೆಯ್ಟ್ ಗೈನ್ಗೂ ಹೆಲ್ಪ್ಫುಲ್ ಆಗಿರುತ್ತೆ. ಎರಡನೇ ಟಿಪ್ಪು ವಿಟಮಿನ್ ಡಿ. ಸೊ ವಿಟಮಿನ್ ಡಿ ಇಂದ ಮಗುಗೆ ಬುದ್ಧಿ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ, ನಿಮಗೂ ಅಷ್ಟೇ ಸರಿಯಾದಂತಹ ಒಂದು ಸ್ಟ್ರೆಂತ್ ಸಿಗುತ್ತೆ. ವಿಟಮಿನ್ ಡಿ ಇಂದ ಪಾಪುಗೆ ಒಂದು ಗಟ್ಟಿಯಾದಂತಹ ದೇಹದ ದೃಢತೆ ಸಿಗುತ್ತೆ. ಹಾಗಾಗಿ ನೀವು ವಿಟಮಿನ್ ಡಿ ಇರುವಂತಹ ಊಟ. ಸೊ ವಿಟಮಿನ್ ಡಿ ಏನ್ರಲ್ಲಪ್ಪ ಸಿಗ್ಬೋದು ಅಂದರೆ ಮೊದಲನೇದಾಗಿ ಸೂರ್ಯನ ಬೆಳಕಿನಿಂದ ನಿಮಗೆ ವಿಟಮಿನ್ ಸಿ ಧಾರಾಳವಾಗಿ ವಿಟಮಿನ್ ಡಿ ಧಾರಾಳವಾಗಿ ಸಿಗುತ್ತೆ. ಆಗಾಗ ಬೆಳಗ್ಗೆ ಸಂಜೆ ನಿಮ್ಮ ಮೈಯನ್ನು ಬಿಸಿಲು ಬೀಳೋ ರೀತಿ ಸ್ವಲ್ಪ ಓಡಾಡಿ. ಎರಡನೇದು ಮೊಟ್ಟೆಯ ಯೆಲ್ಲೋ ಕಲರ್ ಇರುತ್ತೆ ಗೊತ್ತಾ, ಹಳದಿ ಮೊಟ್ಟೆಯ ಯೆಲ್ಲೋ ಕಲರಲ್ಲಿ ನಿಮಗೆ ವಿಟಮಿನ್ ಡಿ ಸಿಗುತ್ತೆ. ತುಂಬ ಜನ ಅದನ್ನು ತಿನ್ನೋದೇ ಇಲ್ಲ, ತಿನ್ನಿ, ಅದರಿಂದ ನಿಮಗೆ ತುಂಬಾ ಬೆನಿಫಿಟ್ಟು. ಚೆನ್ನಾಗಿ ಬಾಯ್ಲ್ ಮಾಡಿ ಎಗ್ಗನ್ನು ತಗೊಳ್ಳಿ. ಮತ್ತೆ ಬಂದು ಫಿಶಲ್ಲಿ ಸಿಗುತ್ತೆ, ಫಿಶಲ್ಲಿ ವಿಟಮಿನ್ ಡಿ ಇರೋದ್ರಿಂದ ನೀವು ಫಿಶ್ನ ವಾರಕ್ಕೆ ಒಂದ್ಸಲಿ ಆದರೂ ತಗೊಳ್ಳೇಬೇಕು. ಮತ್ತು ಬಾದಾಮಿ ಬೀಜದಲ್ಲೂ ಇರುತ್ತೆ, ದಯವಿಟ್ಟು ಗ್ರೀನ್ ವೆಜಿಟೇಬಲ್ಸ್ ಕೂಡ ತಗೊಳ್ಳಿ. ವಿಟಮಿನ್ ಡಿ ನಿಮಗೆ ರಿಚ್ಚಾಗಿ ಸಿಗುವಂತಹ ಒಂದು ವೆಜಿಟೇಬಲ್ಸಲ್ಲಿ ಕೆಲವೊಂದು ವೆಜಿಟೇಬಲ್ಸಲ್ಲಿ ಮಾತ್ರ ಇರುತ್ತೆ, ಇದು ಧಾರಾಳವಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ನೀವು ತಿನ್ನಬೇಕಾಗಿರೋದು ಇದು ಆಯ್ಕೆಯ ಒಂದು ಆಹಾರಗಳಲ್ಲಿ ಮಾತ್ರ ಇದೆ. ವಿಟಮಿನ್ ಸಿ ಅಂದರೆ ಎಲ್ಲ ಫ್ರೂಟ್ಸಲ್ಲಿ ಸಿಗುತ್ತೆ, ವಿಟಮಿನ್ ಎ ಅಂದರೆ ಸಾಮಾನ್ಯವಾಗಿ ಸೊಪ್ಪು ತರಕಾರಿಗಳಲ್ಲಿ ಗ್ರೀನ್ ವೆಜಿಟೇಬಲ್ಸಲ್ಲಿ ಸಿಗುತ್ತೆ, ವಿಟಮಿನ್ ಡಿ ಸಾಮಾನ್ಯವಾಗಿ ಇರದೇ ಆಯ್ಕೆಗಳಲ್ಲಿ ಆಪ್ಷನ್ ಮಾತ್ರ ಇರೋದು. ಸೊ ಅಷ್ಟನ್ನೇ ನೀವು ತೊಗೋಬೇಕು. ಒಂದು 5-6 ಆಪ್ಷನ್ಸ್ ಇದೆ ಅಂದರೆ ಅದರಲ್ಲಿ ನಿಮ್ಮ ಪ್ರೆಗ್ನೆನ್ಸಿಗೆ ಯಾವ್ದು ಬೆಸ್ಟು ಅದನ್ನು ತೊಗೊಳ್ಳಿ. ಸೊ ವಿಟಮಿನ್ ಡಿ ತುಂಬ ತುಂಬಾ ಮುಖ್ಯ ಪ್ರೆಗ್ನೆಂಟ್ ಲೇಡೀಸ್ಗೆ, ಅದು ತುಂಬಾ ಮಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ. ಮತ್ತು ಮೂರನೇದು ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ಯಾಕಪ್ಪ ಬೇಕು ಅಂದರೆ ನಾನು ಮೊದಲೇ ನಿಮಗೆ ಪಾಯಿಂಟ್ಸ್ ಹೇಳಿದ್ದೀನಿ, ಕ್ಯಾಲ್ಶಿಯಂ ಇಲ್ಲ ಅಂದರೆ ಮೂಳೆಗಳ ನೋವು, ಕಾಲು ನೋವು ಇದೆಲ್ಲ ಬರುತ್ತೆ. ಸೊ ವೀಕ್ನೆಸ್ ಆಯಿತು ಅಂದರೆ ನರಗಳ ದೌರ್ಬಲ್ಯ ಬರುತ್ತೆ, ಕಾಲು ಓಡಾಡೋಕ್ಕಾಗಲ್ಲ, ಮೊಣಕಾಲು ನೋವು ಬರುತ್ತೆ. ಇದೆಲ್ಲ 7 ಮಂತ್ಸ್ ಆಫ್ಟರ್ ಯಾಕೆ ಬರುತ್ತೆ ಅಂದರೆ ವೆಯ್ಟ್ ಗೈನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಪುವಿನ ವೆಯ್ಟ್ ಗೈನ್ ಆಗುತ್ತೆ, ನಿಮಗೆ ಸರ್ವಿಕ್ಸು ಓಪನ್ ಆಗ್ತಾ ಇರುತ್ತೆ ಲೈಟಾಗಿ, ಅದರಿಂದ ಈ ನೋವೆಲ್ಲ ಬರುತ್ತೆ. ಸೊ ವಜೈನಲ್ ಪೈನ್ ಎಲ್ಲನೂ ಇರುತ್ತೆ, ಕಾಲೆಲ್ಲ ನೋವಿರುತ್ತೆ. ಹಾಗಾಗಿ ನೀವು ವಿಟಮಿನ್ಸ್ ಚೆನ್ನಾಗಿರುವಂಥ ಊಟ ತಿನ್ನಬೇಕು, ಅದರಲ್ಲೂ ಕ್ಯಾಲ್ಶಿಯಂ ತುಂಬ ಮುಖ್ಯ. ಕ್ಯಾಲ್ಶಿಯಂ ಯಾವುದ್ರಲ್ಲಪ್ಪ ಸಿಗುತ್ತೆ ಅಂತಂದರೆ ನಟ್ಸಲ್ಲಿ ಸಿಗುತ್ತೆ ನಿಮಗೆ ಧಾರಾಳವಾಗಿ, ಬಾದಾಮಿ, ಗೋಡಂಬಿ ಈ ರೀತಿ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಮೇಯ್ನಾಗಿ ಹಾಲಿನ ಪ್ರಾಡಕ್ಟ್ಸು, ಹಾಲು, ತುಪ್ಪ, ಬೆಣ್ಣೆ, ಮೊಸರು ಇಂಥವೆಲ್ಲ, ನೀವು ಚೀಸು ಮತ್ತು ನಿಮಗೆ ಪನ್ನೀರು ಇದೆಲ್ಲ ಚೆನ್ನಾಗಿ ಕುಕ್ ಮಾಡಿ ತಿನ್ನಬೇಕು, ಇದೆಲ್ಲ ಚೆನ್ನಾಗಿ ಬಾಯ್ಲ್ ಮಾಡಿ ತಿನ್ನಬೇಕು. ಹಸಿದಾಗಿ ತಿನ್ನಬೇಕಾಗಿರೋದು ಫ್ರೂಟ್ಸು ಮತ್ತು ಕೆಲವೊಂದು ವೆಜ್ಜೀಸ್ ಮಾತ್ರ, ಈ ಮಿಕ್ಕಿದೆಲ್ಲ ಚೆನ್ನಾಗಿ ಕುಕ್ ಮಾಡಿ ತಿನ್ನಬೇಕಾಗತ್ತೆ.
ಸರಿ, ಇನ್ನೇನು ಬೇಕು ವಿಟಮಿನ್ಸ್ ಅಂತ ಬಂದಾಗ ವಿಟಮಿನ್ ಎ. ಸೊ ವಿಟಮಿನ್ ಎ ತುಂಬಾ ಮುಖ್ಯವಾದಂತಹ ಅಂಶ. ವಿಟಮಿನ್ ಎ ಇಂದ ನಿಮ್ಮ ಮಗುವಿಗೆ ಕಣ್ಣಿನ ಬೆಳವಣಿಗೆ ಚೆನ್ನಾಗಿರುತ್ತೆ. ಹಾಗೆ ಹೇಳೋದ್ ಮರತೆ, ಕ್ಯಾಲ್ಸಿಯಂ ಇಂದ ಮಗುವಿನ ಕಾಲು ಕೈಗಳು ಬಂದು ದೃಢತೆಯಿಂದ ಇರುತ್ತೆ. ಸೊ ಚೆನ್ನಾಗಿ ಮಕ್ಕಳು ಆಯಾ ಟೈಮ್ಗೆ ಮೊಣಕಾಲು ಹಾಕಬೇಕು, ನಾಲ್ಕಾಲಲ್ಲಿ ನಡಿಬೇಕು ಓಡಾಡಬೇಕು. ಚೆನ್ನಾಗಿ ಮಕ್ಕಳು ತೂಕ ಎಲ್ಲ ಲೈಟಾಗಿ ತೂಕ ಆದರೂ ಎತ್ತೋ ಥರ ಆಗಬೇಕು ಮಕ್ಕಳು ಹುಟ್ಟಿದ ಮೇಲೆ. ಅಂದರೆ ನೀವು ಚೆನ್ನಾಗಿ ಈ ರೀತಿ ಕ್ಯಾಲ್ಶಿಯಂ ಭರಿತ ಊಟನೇ ತಿನ್ನಬೇಕು. ಕೆಲವು ಮಕ್ಕಳು ನೀವು ನೋಡಿರ್ಬೋದು, 1 ವರ್ಷ ಆಗಿರುತ್ತೆ, ಏನಾದರೂ ಎತ್ಕೊಳ್ಳೋದಕ್ಕೆ ಅವ್ರಿಗೆ ಶಕ್ತಿ ಇರೋಲ್ಲ, ಕೈಯಲ್ಲಿ ತುಂಬ ವೀಕ್ನೆಸ್ ಆಗಿ ಸಣ್ಣಗೆ ಇರ್ತಾರೆ. ಸೊ ಕ್ಯಾಲ್ಶಿಯಂ ಕೊರತೆಯಿಂದನೇ ಕಾಲು ಕೈ ಎಲ್ಲನೂ ಸಣ್ಣಗೆ ಮತ್ತು ತುಂಬ ಬಲಹೀನತೆಗೆ, ತೂಕ ಕೂಡ ಎತ್ತಕ್ಕಾಗದೆ ಮೂಳೆಗಳ ನೋವಿಂದ ಬಳಲ್ತಾರೆ ಮಕ್ಕಳು. ಸೊ ಹಾಗಾಗಿ ಕ್ಯಾಲ್ಶಿಯಂ ಇರೋ ಊಟಗಳನ್ನು ಚೆನ್ನಾಗಿ ತಗೊಳ್ಳಿ. ವಿಟಮಿನ್ ಎ ಅಂತ ಬಂದಾಗ ಸೊಪ್ಪು, ಚೆನ್ನಾಗಿ ಸೊಪ್ಪು ಗ್ರೀನ್ ವೆಜಿಟೇಬಲ್ಸಲ್ಲಿ, ನಿಮಗೆ ಗ್ರೀನರಿ ಆಗಿರುವಂತಹ ವೆಜಿಟೇಬಲ್ಸಲ್ಲಿ ವಿಟಮಿನ್ ಎ ಧಾರಾಳವಾಗಿರುತ್ತೆ, ಅದನ್ನು ನೀವು ತಗೊಳ್ಳೇಬೇಕು. ಸೊ ಈ ರೀತಿ ತಗೊಳ್ಳೋದ್ರಿಂದ ಮಗುಗೆ ಕಣ್ಣಿನ ಸಂಬಂಧಪಟ್ಟಂತಹ ಎಲ್ಲ ಕೊರತೆನೂ ನೀಗುತ್ತೆ, ನಿಮಗೂ ಉತ್ತಮವಾದಂತಹ ಒಂದು ಪೌಷ್ಟಿಕಾಂಶ ಸಿಗುತ್ತೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂಶ ಅಂದರೆ ಐರನ್ ಕಂಟೆಂಟ್ಸ್. ಸೊ ಐರನ್ ಕಂಟೆಂಟ್ಸ್ ಇರುವಂತಹ ಫ್ರೂಟ್ಸ್ ವೆಜಿಟೇಬಲ್ಸ್ ನೀವೆಲ್ಲ ತಗೊಂಡ್ರೆ ನಿಮಗೆ ಅನಿಮಿಕ್ ಆಗೋದನ್ನು ನೀವು ತಡಿಬೋದು. ಸಾಮಾನ್ಯವಾಗಿ 5 ತಿಂಗಳವರೆಗೂ ಒಂದು ಉತ್ತಮವಾದಂತಹ ಬ್ಲಡ್ ಇರುತ್ತೆ, ಹಿಮೋಗ್ಲೋಬಿನ್. ಆದರೆ 7 ಮಂತ್ಸ್ ಆಫ್ಟರ್ ಎಂಥವ್ರಿಗೂ ಕಡಿಮೆ ಆಗುತ್ತೆ. ನೀವು ಹಿಂದಿನ ಬ್ಲಡ್ ಟೆಸ್ಟ್ಗೂ ಮುಂದೆ ಇರುವ ಬ್ಲಡ್ ಟೆಸ್ಟ್ಗೂ ಇಮ್ಯಾಜಿನ್ ಮಾಡಿ ನೋಡಿ, ತುಂಬ ಕಡಿಮೆ ಇರುತ್ತೆ ಬ್ಲಡ್ಡು. ಸೊ ಹಾಗಾಗಿ ಏನಂದರೆ ಮಗುಗೆ ಹೋಗ್ತಾ ಇರುತ್ತೆ ನ್ಯೂಟ್ರಿಷನ್. ನೀವು ಅದಕ್ಕೆ ತಕ್ಕ ಹಾಗೆ ಫಾಸ್ಟಾಗಿರಬೇಕು. ಅದು ಹೇಗೆ ಮಗುಗೆ ನ್ಯೂಟ್ರಿಷನ್ ಹೇಳ್ಕೊಳ್ಳುತ್ತೋ ಬಾಡಿ, ನೀವು ಅಷ್ಟೇ ಅದೇ ಥರ ಫಾಸ್ಟಾಗಿ ನೀವು ಚೆನ್ನಾಗಿ ಊಟಗಳನ್ನು, ಹೊಟ್ಟೆ ತುಂಬ ತಿನ್ನಿ, ಹೊಟ್ಟೆ ನೋವು ಬರಂಗೆ ತಿನ್ನಿ ಅಂತ ನಾನು ಹೇಳ್ತಿಲ್ಲ. ಏನು ಕರೆಕ್ಟಾಗಿ ನಿಮಗೆ ಬೇಕು ಅವತ್ತಿನ ದಿವಸಕ್ಕೆ ಕರೆಕ್ಟಾಗಿ ದಯವಿಟ್ಟು ತಿನ್ಕೊಳ್ಳಿ, ಆಗ ನಿಮಗೆ ಅನಿಮಿಕ್ ಆಗೋದು ಕಡಿಮೆ ಆಗ್ತೀರ. ಆ್ಯಂಡ್ ನೆಕ್ಸ್ಟು ಡೇಟ್ಸ್, ನಿಮಗೆ ಡೇಟ್ಸಲ್ಲಿ ಸೂಪರ್ವಾಗಿ ಐರನ್ ಕಂಟೆಂಟ್ ಇರುತ್ತೆ, ಬ್ಲಡ್ ಚೆನ್ನಾಗಿ, ಹಿಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿರುತ್ತೆ. ಪೊಮೊಗ್ರನೇಟ್ ತಗೊಳ್ಳಿ, ಪೊಮೊಗ್ರನೇಟ್ ಐರನ್ ಕಂಟೆಂಟ್ ಎಲ್ಲ ಇರುತ್ತೆ. ಸೊ ಪೊಮೊಗ್ರನೇಟು ಮತ್ತು ನೀವು ಡೇಟ್ಸ್ ತಗೊಂಡ್ರೆ ತುಂಬ ಚೆನ್ನಾಗಿ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಸೊಪ್ಪು ತರಕಾರಿಗಳು ತಗೊಳ್ಳಿ, ಹಸಿ ಬಟಾಣಿ ಚೆನ್ನಾಗಿ ಕುಕ್ ಮಾಡಿ ಸಾಂಬಾರ್ ಮಾಡಿಕೊಂಡು ಪಲ್ಯ ಮಾಡ್ಕೊಂಡು ತಿಂದರೆ ನಿಮಗೆ ಚೆನ್ನಾಗಿ ಬೇಳೆಕಾಳುಗಳಲ್ಲಿ ಐರನ್ ಕಂಟೆಂಟ್ ಸಿಗುತ್ತೆ, ಚೆನ್ನಾಗಿ ತಿನ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರೋಟೀನ್. ಪ್ರೋಟೀನ್ ತುಂಬಾ ಮುಖ್ಯ, ನಿಮ್ಮ ದೇಹದ ದಾಢ್ಯತೆಯನ್ನು ಅದು ಬಂದು ಸ್ಟ್ರಾಂಗ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಪುಗೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸೊ ಪ್ರೋಟೀನ್ ಉದಾಹರಣೆಗೆ ಮಾಂಸ. ಸೊ ಮಾಂಸ ನಿಮಗೆ ಇಷ್ಟ ಅಂತಂದರೆ ನೀವು ಮಾಂಸ ತೊಗೋಬೋದು, ಕೋಳಿ ತೊಗೋಬೋದು, ಮೇಕೆ ಇಲ್ಲಾಂದರೆ ಕುರಿ ಇಲ್ಲಾಂದರೆ ನಾನ್ ವೆಜ್ ಎಗ್. ಆ್ಯಂಡ್ ನೆಕ್ಸ್ಟು ನಿಮಗೆ ಏಡಿಕಾಯಿ ಇಷ್ಟ ಅಂದರೆ ಏಡಿಕಾಯಿ, ಇಲ್ಲಾಂತಂದರೆ ಒಂದು ಸ್ವಲ್ಪ ಫಿಶ್ಶು, ಈ ರೀತಿ ತಗೊಳ್ಳಿ. ಒಂದು ವೇಳೆ ಇಲ್ಲ ನಾನು ವೆಜಿಟೇರಿಯನ್, ನಾವು ನಾನ್ ವೆಜ್ ನಾವು ತಿನ್ನಲ್ಲ ಅಂದರೆ ಬೇಳೆಕಾಳುಗಳನ್ನ ಧಾರಾಳವಾಗಿ ತೊಗೊಳ್ಳಿ, ಹಾಲು ಚೆನ್ನಾಗಿ ತೊಗೊಳ್ಳಿ, ನಿಮಗೆ ಪ್ರೋಟೀನ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸುಮಾರು ವಿಷಯಗಳು ಬೇಳೆಕಾಳಲ್ಲೇ ಇರುತ್ತೆ, ಮಾಂಸಕ್ಕಿಂತ ಹೆಚ್ಚಾಗಿ ಬೇಳೆಕಾಳಲ್ಲಿ ಹೆಸರು ಕಾಳು, ಹೆಸರು ಬೇಳೆ, ಮತ್ತು ತೊಗರಿ ಬೇಳೆ, ಮೈಸೂರು ಬೇಳೆ, ಉದ್ದಿನ ಬೇಳೆ, ಎಷ್ಟು ಪ್ರೋಟೀನ್ ರಿಚ್ ಸೋರ್ಸ್ ಆಫ್ ಇದದು ಉದ್ದಿನ ಬೇಳೆ ಅನ್ನೋದು. ಸೊ ಅದರದ್ದು ಚೆನ್ನಾಗಿ ತಿಂದರೆ ನಿಮಗೆ ಕಾಲು ನೋವು ಕೈ ನೋವು ಎಲ್ಲನೂ ಕಮ್ಮಿ ಆಗುತ್ತೆ, ಚೆನ್ನಾಗಿ ಒಳ್ಳೆ ದೇಹದಾಢ್ಯ ಕೂಡ ಬೆಳೆಯುತ್ತೆ. ಜಿಂಕ್, ಫೋಲಿಕ್ ಆ್ಯಸಿಡ್ ಇವೆಲ್ಲ ಸಾಮಾನ್ಯವಾಗಿ ನೀವು ಫ್ರೂಟ್ಸಲ್ಲಿ ತಿಂದ್ರೆ ನಿಮ್ಗೆ ಇವೆಲ್ಲ ಸಿಗುತ್ತೆ. ಫೋಲಿಕ್ ಆ್ಯಸಿಡ್ ತುಂಬ ಮುಖ್ಯ, ನಿಮ್ಮ ವೀಕ್ನೆಸ್ಸನ್ನು ಕೊರತೆಯಿಂದ ನೀಗಿಸುತ್ತೆ, ಮಗುಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಆ್ಯಂಡ್ ನೆಕ್ಸ್ಟು ಮಗುಗೆ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಸೊ ಚೆನ್ನಾಗಿ ಡೇ ಅವತ್ತಿನ ಡೇಲಿ ನಿಮ್ಗೆ ಏನು ಊಟ ಬೇಕೋ, ನಿಮ್ಮ ಹೊಟ್ಟೆ ತುಂಬದಷ್ಟು ಊಟ ಮಾಡಿ. ಜಾಸ್ತಿ ತಿನ್ನಿ ಅಂತ ನಾನು ಹೇಳಲ್ಲ, 2 ರಷ್ಟು ತಿನ್ನಿ 3 ರಷ್ಟು ತಿನ್ನಿ ಇವೆಲ್ಲ ಅಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ತಿನ್ನಿ. ನೀರು ಚೆನ್ನಾಗಿ ಕುಡೀರಿ, ಯಾವುದೇ ರೀತಿಯೂ ಪ್ಯಾನಿಕ್ ಆಗಬೇಡಿ. ಈ ಟೈಮಲ್ಲಿ ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇರುತ್ತೆ ಮೈಂಡ್ಗೆ, ಅದನ್ನೆಲ್ಲ ಕಡಿಮೆ ಮಾಡಿ. ಸೊ ಇಷ್ಟು ನಿಮಗೂ ನಿಮ್ಮ ಪಾಪು ಬೆಳವಣಿಗೆಗೆ ಆ್ಯಂಡ್ ನೆಕ್ಸ್ಟು ಕೆಲವೊಂದು ತೊಂದರೆಗಳಿಗೆ ನಾನು ಟಿಪ್ಸ್ ಥರ ಹೇಳಿದ್ದೀನಿ. ಈಗ ಮುಂದಕ್ಕೆ ಹೇಗಿರಬೇಕು 7 ಮಂತ್ಸ್ ಆಫ್ಟರ್ ಅನ್ನೋದು, ಎಡಿಮಾ ಅಂತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ನಿಮಗೆ ಕಾಲು ಊತ ಬರುತ್ತೆ. ಸೊ ಈ ಟೈಮಲ್ಲಿ ನೀವು ಬಿಸಿನೀರಲ್ಲಿ ಕಾಲನ್ನು ಡಿಪ್ ಮಾಡಿ, ಕಾಲು ಎತ್ತರ ಇರೋ ರೀತಿ ಪಿಲ್ಲೋ ಸಪೋರ್ಟ್ ಕೊಟ್ಟು ಮಲ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಚೆನ್ನಾಗಿ ತುಂಬ ಫ್ರೀಯಾಗಿರುವಂತಹ ನೀವು ಸ್ಲಿಪ್ಪರ್ಸನ್ನು ಬಳಸಬೇಕು, ಯಾಕಂತಂದರೆ ತುಂಬ ಟೈಟಾಗೋ ನಾರ್ಮಲ್ ಸೈಜ್ ನಿಮ್ಗೆ ಇನ್ನು ಮುಂದೆ ಆಗೋದಿಲ್ಲ. ಸ್ವಲ್ಪ ದೊಡ್ಡ ಸೈಜ್ ಸ್ಲಿಪ್ಪರ್ಸನ್ನು ಬೈ ಮಾಡಿ. ಆ್ಯಂಡ್ ನೆಕ್ಸ್ಟು ಇವಾಗ ನಿಮಗೆ ಹೆಡ್ ಫಿಕ್ಸ್ ಆಗೋ ಟೈಮು, ಸೊ ಅದಕ್ಕೋಸ್ಕರ ಮೆಟ್ಲುಗಳನ್ನು ನಿಧಾನವಾಗಿ ಎಕ್ಕೋದು ಇಳಿಯೋದು ಮಾಡ್ಬೋದು. ಜೋರಾಗಿ ಎಕ್ಕಬಾರ್ದು, ಜೋರಾಗಿ ಇಳಿಬಾರ್ದು, ಇದೊಂದು 2 ಕಂಡೀಷನ್ನು. ನಿಧಾನವಾಗಿ ಎಕ್ಕಿ ನಿಧಾನವಾಗಿ ಇಳಿರಿ. ಸೊ ಆ ಟೈಮಲ್ಲಿ ಗರ್ಭಕೋಶ ಸ್ವಲ್ಪ ಅದು ಸೋವಿಕ್ಸ್ ಲೈಟಾಗಿ ಓಪನ್ ಆಗಿ ಮಗು ಬಂದು ಫಿಕ್ಸ್ ಆಗುತ್ತೆ ಪೆಲ್ವಿಸಲ್ಲಿ.
ಈ ರೀತಿ ಮಾಡಿ. ಆ್ಯಂಡ್ ನೆಕ್ಸ್ಟು ತೂಕ ಎತ್ತಬಾರ್ದು. ಆಮೇಲೆ ಬಗ್ಗಿ ಜಾಸ್ತಿ ಬಗ್ಗೋದು, ತುಂಬ ಬಗ್ಗಿ ಕಸ ಗುಡಿಸೋದು, ಈ ರೀತಿ ಹೊಟ್ಟೆಗೆ ಟೈಟ್ ಆಗೋ ರೀತಿ ಕೆಲಸ ಮಾಡಬಾರ್ದು. ಕೂರೋವಾಗ ಸೋಫಾನೋ ಚೇರಲ್ಲೋ ಕೂರಬಾರ್ದು. ಆದಷ್ಟು ಕೆಳಗಡೆ ಕಾಲನ್ನು ಮಡಿಸಿ ನೀವು ಕೆಳಗಡೆ ಕೂತ್ಕೊಳ್ಳೋದು ತುಂಬ ತುಂಬ ಮುಖ್ಯ. ಇಲ್ಲ ನೀಟ್ಕೊಂಡಾದರೂ ಕೂತ್ಕೊಳ್ಳಿ. ಸಡನ್ನಾಗಿ ಎದ್ದೊಳ್ಬಾರ್ದು, ಸಡನ್ನಾಗಿ ಕೂತ್ಕೋಬಾರ್ದು. ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಫೋಲಿಕ್ ಆ್ಯಸಿಡ್ಸ್ ಆ್ಯಂಡ್ ನೆಕ್ಸ್ಟು ನಿಮಗೆ ಐರನ್ ಟ್ಯಾಬ್ಲೆಟ್ಸ್ ಈ ಥರ ಕೊಟ್ಟಿದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಡೈಲಿ ಒನ್ ಹೇಳಿದರೆ ಅಷ್ಟೇ ತೊಗೊಳ್ಳಿ, ಕಡಿಮೆ ಇದೆ ಬ್ಲಡ್ ಅಂತ ಹೇಳಿ ಜಾಸ್ತಿ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ನಿಮಗೆ ರಿಯಾಕ್ಷನ್ಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಟೈಮಲ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗುತ್ತೆ, ಉರಿ ಮೂತ್ರ ಬರುತ್ತೆ. ಸೊ ಈ ಟೈಮಲ್ಲಿ ಚೆನ್ನಾಗಿ ನೀರು ಕುಡೀರಿ, ಎಳ್ನೀರು ಮಜ್ಜಿಗೆ ಇಂಥವು ತೊಗೊಳ್ಳಿ, ಫ್ರೂಟ್ಸ್ ತೊಗೊಳ್ಳಿ, ಕಡಿಮೆ ಆಗುತ್ತೆ. ಯೂರಿನ್ನ ಅಡಗಿಸ್ಬೇಡಿ ನೈಟ್ ಹೊತ್ತು, ಪ್ರತಿ ಸಲ ನಿಮಗೆ ಅವಸರ ಆದಾಗಲೂ ಹೋಗಿ ಯೂರಿನ್ ಪಾಸ್ ಮಾಡಿ. ಕಾನ್ಸ್ಟಿಪೇಷನ್ ಆಗುತ್ತೆ. ಚೆನ್ನಾಗಿ ನಾರಿನಂಶ ಇರೋ ಸೊಪ್ಪು ತರಕಾರಿ ಹಣ್ಣು ತೊಗೊಂಡ್ರೆ ಸಾಕು, ನಾರಿನಂಶ ಕಡಿಮೆ ಆಗುತ್ತೆ. ಹೆಸರು ಕಾಳು ಚೆನ್ನಾಗಿ ಕುಕ್ ಮಾಡಿ ತಿನ್ನಿ. ಸೊ ಈ ರೀತಿ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ನಿಮಗೆ ನಿಜವಾಗ್ಲೂ ಕಂಟ್ರೋಲ್ಗೆ ಬರುತ್ತೆ ಅಂತಲೇ ನನ್ನ ಅಭಿಪ್ರಾಯ. ಯಾಕಂದರೆ ಅವನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನೆಕ್ಸ್ಟು ನನಗೆ ಚೆನ್ನಾಗಿ ಗೊತ್ತಿದೆ, ಹೆಸರುಕಾಳು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕಾನ್ಸ್ಟಿಪೇಷನ್ ಅನ್ನೋದು ನಿಮ್ಗೆ ಇರೋದೇ ಇಲ್ಲ. ನೀಟಾಗಿ ಅವತ್ತಿನ ಡೇ ಏನು ಟಾಯ್ಲೆಟ್ ನೀವು ಪಾಸ್ ಮಾಡಬೇಕು ಅದು ನೀಟಾಗಿ ಪಾಸ್ ಆಗುತ್ತೆ, ಯಾವುದೇ ರೀತಿ ಹೊಟ್ಟೆ ಉಬ್ಬಸ ಹೊಟ್ಟೆ ನೋವು ಏನೂ ಬರಲ್ಲ. ಸೊ ಇಷ್ಟು ಟಿಪ್ಸ್ ಫಾಲೋ ಮಾಡಿದ್ರೆ ನನ್ನ ಪ್ರಕಾರ ಸಾಕು ಅನ್ಕೋತೀನಿ. ಒಳ್ಳೆ ಹೆಲ್ದಿ ಪ್ರೆಗ್ನೆನ್ಸಿ ಆ್ಯಂಡ್ ನೆಕ್ಸ್ಟು ಒಳ್ಳೆ ರೀತಿಯಾಗಿ ವೆಯ್ಟ್ ಗೈನ್, ಒಳ್ಳೆ ರೀತಿಯಾಗಿ ನಿಮ್ಮ ವೆಯ್ಟ್ ಗೈನ್, ಮತ್ತು ಕೆಲವೊಂದು ಪ್ರಾಬ್ಲಮ್ಸ್ ನಾನು ಹೇಳೋ ಈ ಊಟ ತಿಂದ್ರೆ ಪ್ರಿವೆಂಟ್ ಆಗುತ್ತೆ. ಉದಾಹರಣೆಗೆ ಕಾಲು ನೋವು, ಕೈ ನೋವು, ನಿದ್ರಾಹೀನತೆ ಇವೆಲ್ಲ ಕಡಿಮೆ ಆಗುತ್ತೆ. ಬ್ಲಡ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಕಡಿಮೆ ಅನ್ನೋ ಮಾತೇ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟು ಈ ರೀತಿ ಟಿಪ್ಸ್ಗಳು ಫಾಲೋ ಮಾಡಿದ್ರೆ ಮಗು ಹೆಡ್ ಫಿಕ್ಸ್ ಆಗುತ್ತೆ, ನಾರ್ಮಲ್ ಡಿಲಿವರಿ ಆಗುತ್ತೆ. ಇಷ್ಟು ನಾನು ಹೇಳುವಂಥ ಟಿಪ್ಸು. 7 months ಆಫ್ಟರ್ ಗರ್ಭಿಣಿಯರಿಗೆ ಇದಕ್ಕಿಂತ ಬೆಸ್ಟ್ ಟಿಪ್ಸ್ ಯಾರು ಹೇಳ್ತಾರೆ? ಸೊ ದಯವಿಟ್ಟು ಇದನ್ನು ಓನ್ ಎಕ್ಸ್ಪೀರಿಯನ್ಸ್ ಆಗೂ ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟು ತುಂಬ ವಿಷಯಗಳನ್ನು ತಿಳ್ಕೊಂಡು ಹೇಳಿದ್ದೀನಿ. ದಯವಿಟ್ಟು ಇದನ್ನು ಫಾಲೋ ಮಾಡಿ ಆ್ಯಂಡ್ ನೆಕ್ಸ್ಟು ಹೆಲ್ದಿ ಪ್ರೆಗ್ನೆನ್ಸಿಯನ್ನು ಪಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಎಲ್ಲರಿಗೂ ಉತ್ತಮವಾದಂಥ ಡೆಲಿವರಿ ಆಗಲಿ, ನಾರ್ಮಲ್ ಡೆಲಿವರಿ ಆಗಲಿ, ಹೆಲ್ದಿ ಬೇಬಿ ಹುಟ್ಟಲಿ ಅಂತ ನನ್ನ ಒಂದು ವಿಷಸ್ ಯಾವಾಗಲೂ ನಿಮಗಿರತ್ತೆ. ತುಂಬ ಜನರಿಗೆ ಆಗ್ತಾಯಿದೆ ಈ ವೀಕಿಂದ, ತುಂಬಾ ಪಾಸಿಟಿವ್ ವಿಷಯಗಳು ನಮಗೆ ಬರ್ತಾ ಇದೆ ಕಮೆಂಟ್ಸು. ಎಲ್ಲರಿಗೂ ನಾರ್ಮಲ್ ಡೆಲಿವರಿ ಆಗಲಿ ಅನ್ನೋದೇ ನನ್ನ ಆಶಯ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.